ಸಕ್ಕರೆ ಕಾರ್ಖಾನೆ ಚುನಾವಣೆ ಮತದಾನದ ಹಕ್ಕಿನಿಂದ ಅರ್ಹರನ್ನ ಕೈಬಿಟ್ಟು ವಂಚಿಸಲಾಗಿದೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಂಟಿಯಾಗಿ ಬಿಎಸ್ಎಸ್ಕೆ ಬಳಿ ಇರುವ ಬೀದರ್ ಶ್ರೀರಂಗಪಟ್ಟಣ ರಾಜ್ಯ ಹೆದ್ದಾರಿ ಮೇಲೆ ಶನಿವಾರ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಕಾರ್ಖಾನೆ ಆಡಳಿತ ಮಂಡಳಿ ಸದಸ್ಯರನ್ನ ಆಯ್ಕೆ ಮಾಡುವ ಪ್ರಕ್ರಿಯೆಯಿಂದ ಸದಸ್ಯರನ್ನ ಸಭೆಯಿಂದ ಹೊರಗಿಟ್ಟು ಸದಸ್ಯರ ಮತದಾನವನ್ನ ವಂಚಿಸಿರುವ ಕ್ರಮ ಖಂಡನೀಯ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಸ್ವಾಮಿ ಆರೋಪ ವ್ಯಕ್ತಪಡಿಸಿದ್ರು. ಕಾರ್ಖಾನೆ ಆರಂಭವಾದಾಗಿನಿಂದಲೂ ಇಂಥ ನಡೆ ಧೋರಣೆ ಅನುಸರಿಸಿ ಮೋಸ ಮಾಡುತ್ತಲೇ ಬಂದಿದ್ದಾರೆ. ವಾರ್ಷಿಕ ಮಹಾಸಭೆಯಲ್ಲಿ ಚರ್ಚಿಸದೆ ರೈತ ಸದಸ್ಯರಿಗೆ ಯಾವುದೇ ನೋಟಿಸ್ ನೀಡದೆ ಈ ರೀತಿ ನಿರ್ಧಾರ ತೆಗೆದುಕೊಂಡು ಸರಿಯಲ್ಲ, ಇಂಥ ಪ್ರಕ್ರಿಯೆಗೆ ಸರ್ಕಾರ ಪುಷ್ಟೀಕರಣ ಕೊಟ್ಟಿದ್ದನ್ನ ನೋಡಿದ್ರೆ ಬೇಲಿಯೇ ಎದ್ದು ಹೊಲ ಮೇದಂತಿದೆ ಎಂಬಂತಾಗಿದೆ. ರೈತರ ಹಿತ ಕಾಪಾಡಬೇಕಿದ್ದ ಸರ್ಕಾರ ಆಡಳಿತ ಮಂಡಳಿ ತಾಳಕ್ಕೆ ತಕ್ಕಂತೆ ಕುಣಿಯುತ್ತಿರುವುದು ಸರಿಯಲ್ಲ. ಮತದಾನ ಹಕ್ಕು ಹೊಂದಿದ ಶೇಕಡ 85% ಸದಸ್ಯರನ್ನ ಹೊರಗಿಟ್ಟು ಪ್ರಕ್ರಿಯೆ ನಡೆಸುವ ಮೂಲಕ ರೈತ ಸದಸ್ಯರಿಗೆ ಅನ್ಯಾಯ ಮಾಡಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ರು. ರೈತ ಸಂಘದಿಂದ ಹಾಗೂ ಎಲ್ಲಾ ರೈತ ಕಾರ್ಖಾನೆಯ ಸದಸ್ಯರ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಾವು ಇನ್ನೂ ಒಂದು 2-3 ದಿವಸ ನಾವು ನೋಡ್ತೀವಿ. ಒಂದು ವೇಳೆ ಆಗದೇ ಇದ್ದಾಗ ನಮ್ಮ ಜಿಲ್ಲೆಯ ARCN ಆಫೀಸ್ ಇದೆ, ಡಿಸ್ಟ್ರಿಕ್ಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅನ್ನು ನೋಡ್ಕೊಳ್ತಕ್ಕಂಥ ಆಫೀಸ್ ಇದೆ. ಆ ಆಫೀಸ್ ಘೇರಾವ್ ಹಾಕಿ ಆ ಒಂದು ಕಾನೂನು ಕ್ರಮ ಕೈಗೊಳ್ಳುವವರಿಗೆ ಬಿಡೋದಿಲ್ಲ ಅಂತ ಇವತ್ತು ಪೊಲೀಸ್ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಹಸಿರು. ಮೂರು ಕಾರ್ಖಾನೆಗಳ ಚುನಾವಣೆ ರದ್ದುಪಡಿಸಿ ಸರ್ಕಾರ ಆಡಳಿತ ಅಧಿಕಾರವನ್ನ ನೇಮಿಸಲು ಮತ್ತು ಇನ್ನೊಮ್ಮೆ ಸದಸ್ಯರ ಪಟ್ಟಿಯನ್ನ ಸಿದ್ಧಪಡಿಸಬೇಕು, ಇಲ್ಲವೇ ಇನ್ನೊಮ್ಮೆ ವಾರ್ಷಿಕ ಮಹಾಸಭೆ ನಡೆಸಿ ಚುನಾವಣೆ ದಿನಾಂಕ ನಿಗದಿಪಡಿಸಬೇಕೆಂದು ಒತ್ತಾಯಿಸಿದ್ರು. ತಕ್ಷಣ ಚುನಾವಣೆಯನ್ನ ಮುಂದೂಡಿ ಆಡಳಿತ ಅಧಿಕಾರಿಗಳೇ ಕಾರ್ಖಾನೆಯನ್ನ ಮುನ್ನಡೆಸಿಕೊಂಡು ಹೋಗಬೇಕು, ಇಲ್ಲವೇ ರೈತ ಸದಸ್ಯರ ಸದಸ್ಯತ್ವ ಹಣ ಸಹಕಾರ ನಿಯಮಾನುಸಾರ ಬಡ್ಡಿ ಸಮೇತ ವಾಪಸ್ ನೀಡಬೇಕೆಂದು ಆಗ್ರಹಿಸಿದ್ರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೀದರ್.